ಕನ್ನಡದ ಖ್ಯಾತ ನಟ ದ್ವಾರಕೀಶ್ ಅವರು ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ಒಂದಾನೊಂದು ಕಾಲದಲ್ಲಿ ತುಂಬಾನೇ ಪ್ರಸಿದ್ಧಿ ಪಡೆದ ನಟ ಹಾಗೂ ನಿರ್ಮಾಣ ಮಾಡಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಯಶಸ್ವಿಯಾಗಿದ್ರು ಹೌದು ನಟ ದ್ವಾರಕೀಶ್ ಅವರು ಸಾಕಷ್ಟು ಸಿನಿಮಾಗಳನ್ನ ನಿರ್ಮಾಣ ಮಾಡಿದ್ದಾರೆ ಕೋಟಿಗಟ್ಟಲೆ ಆಸ್ತಿಯನ್ನ ಮೊದಲು ಹೊಂದಿದ್ದರು ಎನ್ನಲಾಗುತ್ತಿದೆ ಸಾಕಷ್ಟು ಜನರಿಗೆ ಸಿನಿಮಾ ನಿರ್ಮಾಣ ಮೂಲಕ ದಾರಿಯಾಗಿದ್ರು ಅಂತ ಕೂಡ ತಿಳಿದು ಬಂದಿದೆ ಆದರೆ ಇವರ ಜೀವನದಲ್ಲಿ ಆರ್ಥಿಕ ಪರಿಸ್ಥಿತಿ ಈಗ ತುಂಬಾನೇ ಏರುಪೇರಾಗುತ್ತಾ ಬಂದಿತ್ತು ನಟ ದ್ವಾರ್ಕೆ ಅವರು ವಿಷ್ಣುವರ್ಧನ್ ಅವರ ಸಾಕಷ್ಟು ಸಿನಿಮಾಗಳಿಗೆ ನಿರ್ಮಾಣ ಮಾಡಿ ಯಶಸ್ವಿಯಾಗಿದ್ರು ಆನಂತರ ವಿಷ್ಣುವರ್ಧನ್ ಅವರ ಜೊತೆ ದ್ವಾರಕೀಶ್ ಯಾವುದೋ ವಿಚಾರಕ್ಕೆ ಮನಸ್ತಾಪ ಮಾಡಿಕೊಂಡು ದೂರ ಆದರಂತೆ ನಟ ವಿಷ್ಣುವರ್ಧನ್ ಅವರು ದ್ವಾರ್ಕೀಶ್ ಅವರನ್ನ ಕೂಡ ದೂರ ಇಟ್ಟಿದ್ರು ಅಂತ ಹೇಳಲಾಗ್ತಿದೆ ಆದರೆ ಗಾಂಧಿನಗರದಲ್ಲಿ ಬಂದಿದ್ದು ಸಾಲು ಸಾಲು ಸಿನಿಮಾಗಳು ಸೋಲನ್ನ ಕಂಡ ಬಳಿಕ ಆರ್ಥಿಕವಾಗಿ ದ್ವಾರ್ಕೀಶ್ ಅವರು ತೀರಾ ಕೆಳಗೆ ಹೋದರು ಸಾಕಷ್ಟು ಸಾಲ ಮಾಡಿ ಹೆಚ್ಚು ಗಲಾಟೆಯನ್ನ ಮಾಡಿಕೊಂಡ್ರು ಆಯುಷ್ಮಾನ್ ಭವ ಚಿತ್ರದ ಕೆಲವು ಕಲಾವಿದರಿಗೆ ಪೇಮೆಂಟ್ ಇನ್ನೂ ಮಾಡಿಲ್ಲ ಶಿವಣ್ಣ ಅವರು ಸಂಭಾವನೆ ನೀಡಿದ್ರೂ ಕೂಡ ಬಂದು ಡಬ್ಬಿಂಗ್ ಮಾಡಿಕೊಟ್ರು ಕೆಸಿಎನ್ ಚಂದ್ರಶೇಖರ್ ಅವರಿಂದ ಚಾರುಲತಾ ಸಿನಿಮಾ ಸಮಯದಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ದ್ವಾರ್ಕೀಶ್ ಅವರು ಐವತ್ತು ಲಕ್ಷ ಹಣ ಪಡೆದು ಹಿಂದಿರುಗಿ ಕೊಡಲಿಲ್ಲ ಅಂತ ಹೇಳಿದ್ರು ದ್ವಾರಕೀಶ್ ಅವರ ಮೇಲೆ ಇದರ ಬಗ್ಗೆ ಕೇಸ್ ಕೂಡ ಹಾಕಲಾಯಿತು ಇದು ಏಳು ವರ್ಷ ಕೋರ್ಟ್ ನಲ್ಲಿ ಕೂಡ ಕೇಸ್ ನಡೀತು ನಂತರ ದ್ವಾರಕೀಶ್ ಅವರೇ ಹಣ ಕೊಡಬೇಕಾಗಿ ಬಂತು ಹೀಗೆ ಸಾಲ ಮಾಡಿ ಇದ್ದ ಹನ್ನೆರಡು ಹದಿಮೂರು ಮನೆಗಳನ್ನ ಮಾರಿ ಕಳೆದ ವರ್ಷ ರಿಷಬ್ ಶೆಟ್ಟಿಗೂ ಬಂಗಲಿಯನ್ನ ಮಾರಿದ್ರು ದ್ವಾರಕೇಶ್ ಜೊತೆಗೆ ಈ ಹಿಂದೆ ನಟ ವಿಷ್ಣುವರ್ಧನ್ ಅವರಿಗೆ ಎಲ್ಲಾ ವಿಚಾರ ತಿಳಿದು ಆಪ್ತಮಿತ್ರ ಸಿನಿಮಾ ನಿರ್ಮಾಣ ಮಾಡಲು ಹೇಳಿ ಒಂದೇ ಒಂದು ರೂಪಾಯಿ ಪಡೆಯದೆ ಸಹಾಯ ಮಾಡಿದ್ರು ಸಿನಿಮಾ ಸೂಪರ್ ಹಿಟ್ ಆಯ್ತು ಇದರಿಂದ ಮತ್ತೆ ದ್ವಾರಕೇಶ್ ಅವರು ಬೆಳಕಿಗೆ ಬಂದ್ರು ಆದರೂ ಕೂಡ ಮತ್ತೆ ಯೋಚನೆ ಮಾಡಿ ಕಾಲು ಹಿಡಿದು ದ್ವಾರಕೀಶ್ ಅವರು ವಿಷ್ಣುವರ್ಧನ್ ಅವರನ್ನ ಮನವೊಲಿಸಲು ವಿಫಲವಾದ್ರು ಅವರ ಮನ ಮನಸ್ತಾಪ ಇಟ್ಟುಕೊಂಡು ವಿಷ್ಣುವರ್ಧನ್ ಅವರ ಜೊತೆ ಇದರ ಬಗ್ಗೆ ಮನಸ್ತಾಪ ಇಟ್ಟುಕೊಂಡು ದೂರವಾದ್ರು ಎನ್ನಲಾಗಿದೆ ತದನಂತರ ದ್ವಾರಕೀಶ್ ಪುತ್ರ ಕೂಡ ಸಿನಿಮಾ ನಿರ್ಮಾಣ ಮಾಡಿ ಸೋತು ಸಾಕಷ್ಟು ಸಾಲ ಮಾಡಿಕೊಂಡು ದ್ವಾರಕೀಶ್ ಅವರ ಮನೆಯನ್ನ ಮಾರುವಂತೆ ಆಯಿತು ಈಗಲೂ ಕೂಡ ಆರ್ಥಿಕ ಪರಿಸ್ಥಿತಿ ನಟ ದ್ವಾರ್ಕೀಶ್ ಅವರನ್ನ ತೀರಾ ಕೆಳಗಿರುವಂತೆ ಮಾಡಿದೆ ಎನ್ನಲಾಗಿದೆ ಸಿನಿಮಾ ಜೀವನ ಅಂದ್ರೆ ಹೀಗೇನೆ ಸ್ವಲ್ಪ ಏರುಪೇರಾದರೂ ಯಾವ ಮಟ್ಟಕ್ಕೆ ತಂದು ನಿಲ್ಲಿಸುತ್ತೆ ಅಂತ ಹೇಳೋಕ್ಕಾಗಲ್ಲ ಈ ಬಗ್ಗೆ ನೀವೇನಂತೀರಾ ಅಂತ ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು